ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಈ ಒಂದು ವಿಶೇಷವಾದಂಥ ವಿಡಿಯೋ ನೋಡಲು ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ತುಂಬ ಹೆಲ್ಪ್ಫುಲ್ ಆಗಿದೆ ತುಂಬ ಜನರು ನನಗೆ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ರು ಹಾಗೂ ಇದರ ಬಗ್ಗೆ ಇನ್ನೂ ಕೆಲವು ಜನಕ್ಕೆ ಸ್ಪಷ್ಟವಾದಂಥ ಮಾಹಿತಿ ಗೊತ್ತಿಲ್ಲ ಕಾರಣ ಏನಂದರೆ ನಿಮಗೆಲ್ಲ ಗೊತ್ತಿರ್ಬೋದು ತುಂಬ ಜನರ ಹತ್ತಿರ ಸಿ ಎ ಸಿ ಐ ಡಿಗಳಿದ್ದಾವೆ ಆ ಸಿ ಎ ಸಿ ಐ ಡಿ ಮುಖಾಂತರ ಅವರು ತಮ್ಮ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಅದರಿಂದ ಅನೇಕ ಅರ್ಜಿಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಒಂದು ಸರ್ವಿಸ್ ಇದೆ ಬಹಳ ಇಂಪಾರ್ಟೆಂಟ್ ಇದೆ ಆ ಸರ್ವೀಸನ್ನು ನೀವೇನಾದರೂ ಪ್ರತಿ ತಿಂಗಳು ಆ ಸರ್ವೀಸಲ್ಲಿ ಯಾವುದೇ ಕೆಲಸ ಮಾಡದೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸರ್ವಿಸ್ ಲಾಕ್ ಆಗುತ್ತೆ ಮುಂದೆ ನಿಮ್ಮ ಸಿ ಎ ಸಿ ಐ ಡಿಯಿಂದ ಮತ್ತೆ ಆ ಒಂದು ಸರ್ವಿಸ್ ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ ಆ ಸರ್ವಿಸ್ ಪಡೆದುಕೊಳ್ಳಬೇಕಾದ್ರೆ ತುಂಬ ಕಷ್ಟ ಆಗಿರುತ್ತೆ ಸೊ ಆ ಸರ್ವಿಸ್ ಸಿಕ್ಕ ಮೇಲೆ ಕೂಡ ನೀವು ಅದನ್ನು ಯೂಸ್ ಮಾಡಲಿಲ್ಲ ಅಂದರೆ ಅದು ನಿಮ್ಮ ತಪ್ಪು ಕಂಪ್ನಿ ತಪ್ಪಲ್ಲ ಅದಕ್ಕೆ ಆ ಒಂದು ಸರ್ವಿಸನ್ನು ಯಾವ ರೀತಿ ನೀವು ಕಂಟಿನ್ಯೂ ಆಗಿ ಉಳಿಸ್ಕೋಬೇಕಂದ್ರೆ ಆ ಸರ್ವಿಸ್ ಕಂಟಿನ್ಯೂ ಆಗಿ ನಿಮ್ಮ ಒಂದು ಐಡಿಯಲ್ಲಿ ಇರಬೇಕಂದ್ರೆ ನೀವು ಅದರಿಂದ ಈ ಒಂದು ಪ್ರಾಬ್ಲಮ್ಮಿಂದ ಸಾಲ್ವ್ ಮಾಡಿಕೊಂಡು ಕಂಟಿನ್ಯೂ ಆಗಿ ಆ ಒಂದು ಸರ್ವಿಸ್ ಆ್ಯಕ್ಟಿವ್ ಆಗಬೇಕಂದ್ರೆ ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೂ ಆ ಒಂದು ಸರ್ವಿಸ್ ಆದರೂ ಯಾವುದು ಅದರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಈ ಸರ್ವಿಸ್ ಹೆಸರು ಬಿ ಬಿ ಪಿ ಎಸ್ ಸರ್ವಿಸ್ ನಿಮಗೆಲ್ಲ ಗೊತ್ತಿರ್ಬೋದು ನೀವು ಟೆಲಿಫೋನ್ ಬಿಲ್ ಪೇ ಮಾಡ್ತೀರಾ ಮೊಬೈಲ್ ರಿಚಾರ್ಜ್ ಮಾಡ್ತೀರಾ ಗ್ಯಾಸ್ ಬುಕ್ ಮಾಡ್ತೀರಾ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀರಾ ಹಾಗೂ ಎಲ್ಲ ರೀತಿಯಾಗಿರುವಂತಹ ಬಿಲ್ಗಳನ್ನು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಂದ್ರೆ ಬಿ ಬಿ ಪಿ ಎಸ್ ಎನ್ನುವಂತಹ ಸರ್ವಿಸ್ ನಿಮ್ಮ ಒಂದು ಸಿ ಎಸ್ ಸಿ ಐ ಡಿ ಜೊತೆಗೆ ಆ್ಯಕ್ಟಿವ್ ಇದ್ದಾಗ ಮಾತ್ರ ನೀವು ಅದರಿಂದ ಬಿಲ್ ಪೇ ಮಾಡೋಕ್ಕೆ ಸಾಧ್ಯ ಸೊ ಈ ಒಂದು ಬಿ ಬಿ ಪಿ ಎಸ್ಸಿಂದ ಅನೇಕ ಬ್ಯಾಂಕುಗಳ ಕಂತುಗಳನ್ನು ಕೂಡ ನೀವು ಪಾವತಿ ಮಾಡಬಹುದು ಅದರಿಂದ ಕೂಡ ಒಳ್ಳೆ ಕಮಿಷನ್ ಸಿಗುತ್ತೆ ನಿಮಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕಮಿಷನ್ ಸಿಗುತ್ತೆ ಸೊ ಇಂಥ ಸರ್ವೀಸನ್ನು ನೀವು ಆ್ಯಕ್ಟಿವೇಷನ್ ಮಾಡಿಕೊಳ್ಳೋಕ್ಕೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲಾವಕಾಶ ನಿಮಗೆ ಬೇಕಾಗಿರುತ್ತೆ ಸೊ ಈ ಸರ್ವಿಸನ್ನು ಕಂಟಿನ್ಯೂ ಆಗಿ ನೀವು ಆ್ಯಕ್ಟಿವ್ ಮಾಡಬೇಕಂದ್ರೆ ತಿಂಗಳಿಗೆ ಒಂದು ಟ್ರಾನ್ಸಾಕ್ಷನ್ ಆದರೂ ಮಾಡಲೇಬೇಕು ಒಂದು ಟ್ರಾನ್ಸಾಕ್ಷನ್ ಆದರೂ ನೀವು ಮಾಡಲಿಲ್ಲ ಅಂದರೆ ಎರಡು ಮೂರು ತಿಂಗಳು ಇದೇ ರೀತಿಯಾಗಿ ನಿಮ್ಮ ಬಿ ಬಿ ಪಿ ಎಸ್ ಇಂದ ಒಂದು ಟ್ರಾನ್ಸಾಕ್ಷನ್ ಆಗಲಿಲ್ಲ ಅಂದರೆ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಿ ಬಿ ಪಿ ಎಸ್ ಅಕೌಂಟ್ ಲಾಕ್ ಆಗುತ್ತೆ ಮುಂದೆ ಅದನ್ನು ಓಪನ್ ಮಾಡೋಕ್ಕೆ ಬರೋದಿಲ್ಲ ಡಿಆಕ್ಟಿವೇಟ್ ಮಾಡೋಕ್ಕೆ ಬರೋದಿಲ್ಲ ಸೊ ಸ್ನೇಹಿತರೆ ದಯವಿಟ್ಟು ನಿಮ್ಮ ಬಿ ಬಿ ಪಿ ಎಸ್ ಅಕೌಂಟಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಮಾಡಿ ತಿಂಗಳಿಗೆ ಒಂದು ಟ್ರಾನ್ಸಾಕ್ಷನ್ ಏನು ದೊಡ್ಡ ವಿಷಯ ಅಲ್ಲ ನಿಮ್ಮ ಮೊಬೈಲ್ ಬಿಲ್ ಆಗಲಿ ನಿಮ್ಮ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ ಅಥವಾ ನಿಮ್ಮ ಡಿ ಟಿ ಎಚ್ ಬಿಲ್ ಆಗಲಿ ಯಾವುದಾದ್ರೂ ಒಂದು ರಿಚಾರ್ಜ್ ಮಾಡಿದ್ರೆ ನಿಮ್ಮ ಐ ಡಿ ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಇರುತ್ತೆ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ ಅದಕ್ಕೆ ಈ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ